ಬಿಬಿಎಂಪಿ ವಿಚಾರದಲ್ಲಿ ಬಿಬಿಎಂಪಿ ತನ್ನ ತಾನು ಬಹಳಷ್ಟು ಬುದ್ಧಿವಂತ ಅಂತ ಅನ್ಕೊಂಡ್ಬಿಟ್ಟಿದ್ಯೋ ಏನೋ ಯಾಕಂದ್ರೆ ಒಂದ್ ಕಡೆ ರಸ್ತೆ ಮಧ್ಯೆ ಗುಂಡಿ ಇದೆಯೋ ಗುಂಡಿ ಮಧ್ಯ ರಸ್ತೆ ಇದೆಯೋ ಗೊತ್ತಾಗ್ತಾ ಇಲ್ಲ ಈಗ ನೋಡಿದ್ರೆ ಬೇಡದೆ ಇರುವಂತಹ ಕಟ್ಟಡದ ತ್ಯಾಜ್ಯ ತಂದು ಆ ಗುಂಡಿ ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇದೆಯಂತೆ ಇದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಬಿಎಂಪಿಯ ಈ ಕೆಲಸಕ್ಕೆ ಈ ಚಾಣಾಕ್ಷರತನಕ್ಕೆ ಅವಾರ್ಡ್ ಕೊಡಬೇಕು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಜನರ ಈ ಆಕ್ರೋಶ ಅಸಮಾಧಾನವನ್ನ ಕೇಳಿಸ್ಕೊಳ್ಳೋಕೆ ಸರ್ಕಾರಕ್ಕೆ ಕಿವಿನೇ ಇಲ್ಲ ಜನರ ಬಗ್ಗೆ ಕಾಳಜಿಯೂ ತೋರಿಸ್ತಾ ಇಲ್ಲ ಬೆಂಗಳೂರು ಇದೀಗ ಗುಂಡಿಗಳ ಊರಾಗ್ತಾ ಇದೆ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳ ನರಕ ದರ್ಶನವಾಗ್ತಾ ಇದ್ದು ಪಾಲಿಕೆ ಮಾತ್ರ ಗುಂಡಿಗಳನ್ನ ಮುಚ್ಚದೆ ಅಮಾಯಕ ಜನರ ಜೀವವನ್ನ ಕೊಲ್ತಾ ಇದೆ ಮೊನ್ನೆ ಸುರಿದ ಭಾರೀ ಮಳೆಯಿಂದ ನಗರದಲ್ಲಿ ಬೃಹತ್ ಗುಂಡಿಗಳು ಬಿದ್ದಿದ್ದು ಅದನ್ನ ಮುಚ್ಚೋಕೆ ಡೆಬ್ರಿಸ್ ಅನ್ನ ತಂದ್ ಸುರಿತಾ ಇದ್ದಾರೆ ಕೊಡ್ರಪ್ಪ ಬೃಹತ್ ಪಾಲಿಕೆಯ ಕೆಲಸಕ್ಕೆ ಅವಾರ್ಡ್ ಗುಂಡಿ ಮುಚ್ಚೋಕೆ ಡಾಂಬರ್ ಬದಲಿಗೆ ಡೆಬ್ರಿಸ್ ಸುರಿದ ಪಾಲಿಕೆ ನಗರದಲ್ಲಿ ಸುರಿದ ಭಾರೀ ಮಳೆಗೆ ರಸ್ತೆ ಗುಂಡಿಗಳು ಬಲಿಗಾಗಿ ಮತ್ತೆ ಬಾಯ್ ತೆರೆದು ಕಾಯ್ತಾ ಇದೆ ಗುಂಡಿ ಮುಚ್ಚಿ ಜೀವಗಳನ್ನು ಉಳಿಸಬೇಕಾದ ಪಾಲಿಕೆ ಮತ್ತದೇ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದೆ ಸಿಟಿ ಮಾರ್ಕೆಟ್ ಸಿರ್ಸಿ ಸರ್ಕಲ್ ಮೈಸೂರು ರೋಡ್ನಲ್ಲಿ ಕಟ್ಟಡದ ತ್ಯಾಜ್ಯವನ್ನ ಸುರಿದು ಪ್ಯಾಚ್ ವರ್ಕ್ ಮಾಡ್ತಿದ್ದಾರೆ ಟ್ರ್ಯಾಕ್ಟರ್ ಮೂಲಕ ತ್ಯಾಜ್ಯವನ್ನ ತಂದು ಅವೈಜ್ಞಾನಿಕವಾಗಿ ಗುಂಡಿ ಇದ್ದಾರೆ ಪಾಲಿಕೆಯ ಬುದ್ಧಿವಂತ ಅಧಿಕಾರಿಗಳು ಗುಂಡಿಗಳಿಗೆ ಆಳಿತರ ಅವಶೇಷ ಸುರಿದು ಟ್ರಾಫಿಕ್ ಜಾಮ್ ಮಾಡಿದ್ದಲ್ದೆ ಕಳ್ಳ ಕೆಲಸ ಮಾಡಿ ನಕಲಿ ಬಿಲ್ಲನ್ನ ಸೃಷ್ಟಿ ಮಾಡಿ ಸಖತ್ ಡ್ರಾಮವನ್ನೇ ನಡೆಸ್ತಾ ಇದ್ದಾರೆ ಬಂದ್ಬಿಟ್ಟು ಈ ಮಣ್ಣು ತುಂಬಿಟ್ಟು ಹೋಗಿದ್ದಾರೆ ಸ್ಕೂಲ್ ಹೋಗೋ ಸ್ಥಳಗಳು ಇದು ಬೀಳ್ತಾರೆ ಹೆಣ್ಣು ಮಕ್ಕಳು ಹೆಂಗಸರು ಮಣ್ಣು ಹಾಕಿದ್ದಾರೆ ಅದರಿಂದ ಈ ಗಮನಕ್ಕೆ ಏನು ಅಂದ್ರೆ ಬಂದು ಇದನ್ನ ಸರಿಪಡಿಸ್ಬೇಕಂತ ವಿನಂತಿ ಕೆಡವಿದ ಕಟ್ಟಡದ ಅವಶೇಷಗಳನ್ನ ತಂದು ನಯಾ ಪೈಸೆ ಖರ್ಚಿಲ್ಲದೆ ಗುಂಡಿಗಳನ್ನ ಮುಚ್ಚಿದ್ದಾರೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಏಳು ಕಡೆ ಕಟ್ಟಡದ ಅವಶೇಷಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಸುರಿದಿದ್ದಾರೆ ಮಳೆ ಬಂದ್ರೆ ಮತ್ತೆ ಕಿತ್ತು ಬರೋ ಕಟ್ಟಡಗಳ ಅವಶೇಷಗಳನ್ನ ಸುರಿದಿರೋ ಬಿಬಿಎಂಪಿಯ ಬುದ್ಧಿವಂತಿಕೆಗೆ ಸ್ಥಳೀಯರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ದುಡ್ಡು ಸದಿಗೋಸ್ಕರ ಬಿಲ್ಡಿಂಗ್ ಕಸ ತಂದ ಹಾಕ್ತಾ ಇದ್ದಾರೆ ಜಲ್ಲಿಗಳನ್ನು ಹಾಕಿ ಗುಂಡಿ ಬಿಟ್ಟು ಇವರು ದುಡ್ಡು ದುಡ್ಡು ಅವರು ಒಳಗಡೆ ಹಾಕ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಡೀತಾ ಇಲ್ಲ ಇಲ್ಲಿ ಬಿಬಿಎಂಪಿಯ ಬೇಜವಾಬ್ದಾರಿ ತನಕ್ಕೆ ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾದರೂ ಮಾತ್ರ ಪಾಲಿಕೆ ಇನ್ನೂ ಎಚ್ಚೆತ್ತುಕೊಳ್ಳದೆ ಇರೋದು ದುರಂತವೇ ಸರಿ ಪ್ರಕಾಶ್ ಜೀರಾಮ್ಪುರ್ ಪಬ್ಲಿಕ್ ಟಿವಿ ಬೆಂಗಳೂರು ಬೆಂಗಳೂರು ಆಕ್ಚುಲಿ ಗುಂಡಿ ಹೆಂಗ್ ಮುಚ್ಚಬೇಕು ಜಲ್ಲಿಕಲ್ಲು ಹಾಕಿ ಅದಕ್ಕೆ ಸಿಮೆಂಟ್ ಅಥವಾ ಟಾರ್ ಹಾಕಿ ದಮ್ಮಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡ ಇವ್ರು ಈ ಮನೆಗಳನ್ನ ಕೆಡವಿರ್ತಾರಲ್ಲ ಡೆಬ್ರಿಸ್ ಆ ಡೆಬ್ರಿಸ್ ತಂದು ತಂದು ಹಳ್ಳ ಮುಚ್ಚತಾರೇ ಆಗುತ್ತೆ ಅಲ್ಲ ನಿಮಗೆ ಟಾರೇ ನಿಲ್ತಾ ಇಲ್ಲ ಮಳೆಗೆ ಇನ್ನು ಡೆಬ್ರಿಸ್ ಹಾಕಿದ್ರೆ ನಿಲ್ಲತ್ತಾ ಒಂದು ದಿನನೂ ನಿಲ್ಲಲ್ಲ ಇವ್ರೇನ್ ಮಾಡ್ತಾರೆ ಲೆಕ್ಕ ತೋರಿಸ್ತಾರೆ ಇಷ್ಟ ಗುಂಡಿ ಮುಚ್ಚಿದೀವಿ ಅಂತ ಎಲ್ಲೋ ಬಿಲ್ಡಿಂಗ್ ಡೆಮಾಲಿಶ್ ಮಾಡಿರೋ ಡೆಬ್ರಿಸ್ ತಂದು ಮುಚ್ತಾರೆ ದುಡ್ಡ ಇವ್ರು ತಿಂತಾರೆ ಇಷ್ಟೇ ಆಗ್ತಾ ಇರೋದು ವೆರಿ ಸಿಂಪಲ್ ಲಾಜಿಕ್ ಅಷ್ಟೇ ಇನ್ನು ಬೆಂಗಳೂರು ಪೊಲೀಸರ ಮೇಲೆ ಜನರು ಆರೋಪಗಳನ್ನೇ ಮಾಡ್ತಾ ಇದ್ರು ನಮಗೆ ಮೊಬೈಲ್ ತನ ಆಯಿತು ಸರಗಳತನ ಆಯಿತು ಅಂದ್ರೆ ಆ ಕೇಸ್ಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಬೆಂಗಳೂರು ಪೊಲೀಸರು ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸಾರ್ವಜನಿಕರು ಯಾವುದೇ ಸಮಸ್ಯೆ ಅಂತ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದಾಗ ಹೊಯ್ಸಳ ಮೊದಲು ಮನೆ ಬಳಿ ಹೋಗ್ಬೇಕು ಘಟನೆಯ ವಿವರ ಪಡೆದು ಅವರನ್ನ ಠಾಣೆಗೆ ಕರೆದುಕೊಂಡು ಬಂದು ದೂರು ಕೊಡಿಸಿ ಕಳಿಸಿಕೊಡುವ ವ್ಯವಸ್ಥೆ ಮಾಡಲು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಸಾರ್ವಜನಿಕರು ಮೊಬೈಲ್ ಕಳ್ಳತನ ಸರಗಳತನ ಇನ್ನಿತರ ಘಟನೆ ನಡೆದು ಕೂಡಲೇ ಲಾಂಗಿಟ್ಯೂಡ್ ಲಾಟಿಟ್ಯೂಡ್ ನಲ್ಲಿ ಘಟನೆ ನಡೆದಂತಹ ಸ್ಥಳದ ಲೊಕೇಶನ್ ಅನ್ನ ಶೇರ್ ಮಾಡಿಕೊಂಡ್ರೆ ಸಾಕು ಹೊಯ್ಸಲ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಬರ್ತಾರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ವ್ಯವಸ್ಥೆಯನ್ನ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಕಮಿಷನರ್ ಪ್ರತಾಪ್ ರೆಡ್ಡಿ ಸೂಚಿಸಿದ್ದಾರೆ ಯಲಹಂಕ ಉಪನಗರದ ಐಶ್ವರ್ಯ ಶ್ರೀ ವಿನಾಯಕ ಗೆಳೆಯರ ಬಳಗ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಮೂವತ್ತೆರಡನೇ ಗಣೇಶ ಉತ್ಸವವನ್ನು ಆಚರಣೆ ಮಾಡಲಾಯಿತು ಐದು ದಿನಗಳ ಕಾಲ ಗಣಪನನ್ನು ಪ್ರತಿಷ್ಠಾಪಿಸಿ ನಿನ್ನೆ ಅದ್ದೂರಿ ಮೆರವಣಿಗೆಯಲ್ಲಿ ಗಣಪನನ್ನು ವಿಸರ್ಜನೆ ಮಾಡಿದ್ದಾರೆ ಮೂವತ್ತೈದಕ್ಕೂ ಹೆಚ್ಚು ಕಲಾತಂಡಗಳ ಜೊತೆ ಸಾಗಿದ ಗಣೇಶ ಮೂರ್ತಿಗೆ ಇದೇ ಮೊದಲ ಬಾರಿಗೆ ಪೊಲೀಸ್ ಇಲಾಖೆ ಮತ್ತು ವಿಮಾನಯಾನ ಇಲಾಖೆಯಿಂದ ವಿಶೇಷ ಅನುಮತಿ ಪಡೆದು ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನು ಮಾಡಿಸಿದ್ದಾರೆ ಯಲಹಂಕ ಉಪನಗರದ ಜಂಕ್ಷನ್ನಲ್ಲಿ ಜಕ್ಕೂರಿನ ಏರೋಡ್ರಮ್ನಿಂದ ಬಂದ ಹೆಲಿಕಾಪ್ಟರ್ ಗಣಪತಿಗೆ ಹೂವಿನ ಮಳೆ ಸೋರಿಸಿದೆ